ಸ್ತ್ರೀಯರಲ್ಲಿ ತಿಂಗಳಿನ ರಜಾ ಕಾಲ ಅಂತ ಹೇಳ್ತಾರೆ ತಿಂಗಳಿನ ರಜಾಕಾಲದಲ್ಲಿ ಅದನ್ನು ಮೂರು ದಿವಸಗಳ ಕಾಲ ದೇವಾಲಯಗಳಿಗೆ ತಿಂಗಳಿನ ಪಿರೇಡ್ ಟೈಮ್ನಲ್ಲಿ ಯಾರೂ ಕೂಡ ದೇವಾಲಯಗಳನ್ನು ಪ್ರವೇಶ ಮಾಡಬಾರ್ದು ದೇವರ ಮನೆಗೆ ಹೋಗಬಾರ್ದು ಮನೆಯ ವಸ್ತುಗಳನ್ನು ಮುಟ್ಟಬಾರದು ಅಂತ ಅದನ್ನು ಪ್ರಾಕೃತಿಕವಾದ ನೈಸರ್ಗಿಕವಾದ ವಿಚಾರ ಇದ್ದರೂ ಕೂಡ ಇದು ವೈಜ್ಞಾನಿಕವಾಗಿಯೂ ಕೂಡ ಪ್ರೂವ್ ಆದಂತಹ ವಿಚಾರ ಆ ಮೂರು ದಿವಸದಲ್ಲಿ ಪ್ರಥಮೇ ಅಹನಿ ಚಾಂಡಾಲಿ ದ್ವಿತೀಯ ಬ್ರಹ್ಮಘಾತಿನಿ ತೃತೀಯ ರಜಕೀಹ್ಯೇತ ಮೊದಲ ದಿವಸ ಅವಳು ಬ್ರಹ್ಮಹತ್ಯೆಯನ್ನು ಮಾಡಿದ ಅಂಶ ಅವಳಲ್ಲಿ ಇರುತ್ತದೆ ಎರಡನೇ ದಿನ ಅವಳು ಪ್ರಥಮೆ ಚಂಡಾಲ ಸ್ತ್ರೀಯಾಗಿರ್ತಾಳೆ ಒಂದನೇ ದಿನ ಎರಡನೇ ದಿವಸ ಬ್ರಹ್ಮಹತ್ಯೆಯನ್ನು ಮಾಡಿದವಳು ಆಮೇಲೆ ಮೂರನೇ ದಿವಸ ಒಂದು ರಜಕರ ಒಂದು ಅಂಶವಳಲ್ಲಿ ಇರ್ತದೆ ಏನಿದು ಅಂತಂದರೆ ಹಿಂದೆ ಬ್ರಹ್ಮದೇ ಆ ದೇವೇಂದ್ರ ವೃತ್ರಾಸುರನ ಸಂಹಾರವನ್ನು ಮಾಡುತ್ತಾನೆ ಹಾಗೆಯೇ ಆ ವಿಶ್ವರೂಪಾಚಾರ್ಯರ ಸಂಹಾರವನ್ನು ಮಾಡ್ತಾನೆ ಬ್ರಾ ಬ್ರಹ್ಮ ಬ್ರಾಹ್ಮಣರ ಹತ್ಯೆಯನ್ನು ಇಂದ್ರ ಮಾಡಿದಾಗ ಅವನಿಗೆ ಬ್ರಹ್ಮಹತ್ಯ ಅಂಶ ಬರ್ತದೆ ಅವನು ಏನು ಮಾಡಿದರೂ ಆ ಬ್ರಹ್ಮಹತ್ಯೆ ದೋಷ ಹೋಗಲೇ ಇಲ್ಲ ಆಗ ಬ್ರಹ್ಮ ತನ್ನ ದೋಷವನ್ನು ನಾಲ್ಕು ಕಡೆ ಹಂಚಿದ ಒಂದು ಸ್ತ್ರೀಯರಲ್ಲಿ ಸ್ತ್ರೀಯರಲ್ಲಿ ಮಾಸಿ ಮಾಸಿ ಪ್ರದರ್ಶತೆ ತಿಂಗಳ ಮೂರು ದಿವಸ ದೇಹದ ಕಶ್ಮಲ ಭಾಗ ಅದು ಸ್ರಾವದ ಮುಖಾಂತರವಾಗಿ ಹೊರಗೆ ಹೋಗುವಂತಹದ್ದು ಆ ಸಂದರ್ಭ ಅದು ಬ್ರಹ್ಮಹತ್ಯ ಅಂಶ ಅದಕ್ಕಾಗಿ ಆ ದೇಹದಲ್ಲಿ ಆಯಾಸವೂ ಇರ್ತದೆ ಆ ಆ ಕಾರಣಕ್ಕಾಗಿ ದೇವಾಲಯ ಪ್ರವೇಶವನ್ನು ನಾಲ್ಕು ದಿವಸಗಳ ಕಾಲ ಮಾಡಬಾರ್ದು ಪ್ರತಿಯೊಬ್ಬರೂ ಕೂಡ ಮದುವೆ ಆದವರಿರಲಿ ಆರಂಭ ಆದವರಿರಲಿ ಎಲ್ಲ ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಒಂದೇ ನಿಯಮ ನಾಲ್ಕು ದಿವಸ ದೇವಾಲಯ ದೇವರ ಮನೆ ಹೋಗಬಾರ್ದು ಯಾಕೆಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇರ್ತದೆ ಆ ದೃಷ್ಟಿ ಇನ್ನು ಮರಗಿಡಗಳಲ್ಲಿ ಹಂಚಿದ ಮರಗಿಡಗಳಲ್ಲಿಯೂ ಅಂಟು ಅಂತ ಬರ್ತದೆ ಅದು ಬ್ರಹ್ಮಹತ್ಯ ಅಂಶ ಅಷ್ಟೇ ಅಲ್ಲ ನೀರಿನಲ್ಲಿ ಬುದ್ಬುಧ ಫೇನಾಬಿಹಿ ಇವತ್ತು ಬೆಳ್ಳಂದೂರು ಕೆರೆಯಲ್ಲಿ ಬಿಳಿಯಾದ ನೊರೆ ನಾವು ಮೋರಿಯಲ್ಲಿ ನೋಡ್ತೇವೆ ಅದೆಲ್ಲ ಬ್ರಹ್ಮಹತ್ಯ ಅಂಶವೇ ಅಷ್ಟೇ ಅಲ್ಲ ಹಾಗೆಯೇ ಈ ಭೂಮಿಯಲ್ಲಿ ಸವಳು ಮಣ್ಣು ಅಂತ ಇರ್ತದೆ ಕೈಯನ್ನು ಇಟ್ಟರೆ ಪುಸಕ್ಕಂತ ಒಳಗೆ ಹೋಗ್ತದೆ ಅದು ಆ ಮಣ್ಣು ಕೂಡ ಭೂಮಿಯಲ್ಲಿಯೂ ಹತ್ಯಾಂಶ ನಾಲ್ಕು ಕಡೆ ಹಂಚಿದರೂ ಕೂಡ ಹೋಗಲಿಲ್ಲ ಕೊನೆಗೆ ಅಪೋಹಿಷ್ಟ ಅನ್ನೋ ಮಂತ್ರದಿಂದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡಾಗ ಆ ದೋಷ ಎಲ್ಲ ಹೋಯಿತು ಅಂತ ಪುರಾಣಗಳಲ್ಲಿ ನಾವು ಇದರ ಕಥೆಯನ್ನು ಕೇಳ್ತೇವೆ ಅಲ್ಲ ನಾವು ದೇವಾಲಯಕ್ಕೆ ಹೋದರೆ ಏನಾಗ್ತದೆ ಎಲ್ಲ ಪದಾರ್ಥಗಳನ್ನು ಮುಟ್ಟಿದರೆ ಏನಾಗ್ತದೆ ಅಂತಂದರೆ ಋಷಿ ಪಂಚಮಿ ಅಂತ ಗಣೇಶ ಚತುರ್ಥಿಯ ದಿವಸದ ಮರದಿವಸ ಋಷಿ ಪಂಚಮಿ ಅಂತ ಮಾಡ್ತಾರೆ ಆ ದೋಷಗಳೆಲ್ಲ ಹೋಗ್ಲಿಕ್ಕೋಸ್ಕರವೇ ಆ ಪೂಜೆಯನ್ನು ಮಾಡುವಂತಹದ್ದು ಅಂತಹ ಆ ಮನೆ ಪದಾರ್ಥಗಳನ್ನು ಮುಟ್ಟಿದರೆ ದೇವಾಲಯಕ್ಕೆ ಹೋದರೆ ಕ್ರಿಮಿಯ ಜನ್ಮ ಬರ್ತದೆ ಅವಳಿಗೆ ಆದ್ದರಿಂದ ಆ ತಿಂಗಳಿನ ಮೂರು ದಿವಸಗಳ ಕಾಲ ಅವಳು ಆದಷ್ಟು ನಾಲ್ಕು ದಿವಸ ದೇವಾಲಯಕ್ಕೆ ದೇವರ ಮನೆಗೆ ಹೋಗದೇ ಇರತಕ್ಕಂಥದ್ದು ಕ್ಷೇಮ ಇವತ್ತಿನ ಈ ವಿಚಾರಗಳನ್ನು ನಾವು ಎಲ್ಲ ಹೇಳಿದರೆ ಸ್ತ್ರೀ ಶಕ್ತಿಗಳು ಸ್ತ್ರೀ ಸಂಘಟನೆಗಳು ಅದೊಂದು ನ್ಯಾಚುರಲ್ಲು ಅದು ಯಾಕೆ ಹೀಗೆ ಅಂತ ವಿರೋಧವನ್ನು ಮಾಡ್ತಾರೆ ನೋಡಿ ನಮ್ಮದು ಹೇಳುವಂತಹದ್ದು ಧರ್ಮಾಚರಣೆಯನ್ನು ಮಾಡಿ ಅಂತ ಹೇಳೋದು ನಮ್ಮ ಒಂದು ಕರ್ತವ್ಯ ಆಚರಣೆಯನ್ನು ಮಾಡೋದು ಬಿಡೋದು ನಿಮಗೆ ಬಿಟ್ಟಿದಂತಹ ವಿಚಾರ ಇರುವಂತಹ ವಿಚಾರವನ್ನು ತಿಳಿಸುವಂತಹದ್ದು ನಮ್ಮ ಕರ್ತವ್ಯ ಆಚರಣೆ ನಿಮಗೆ ಬಿಟ್ಟದ್ದು ಆದ್ದರಿಂದ ಧರ್ಮ ಸೂಕ್ಷ್ಮಗಳು ಅನೇಕ ಇದೆ ಆದ್ದರಿಂದ ಎಲ್ಲರೂ ಕೂಡ ಧರ್ಮಾಚರಣೆಯನ್ನು ಮಾಡೋಣ ದೇವರ ಅನುಗ್ರಹವನ್ನು ಪಡೆಯೋಣ ಶ್ರೀಕೃಷ್ಣ